ಮತ್ತೆ ಒಂದಾಗೋಣ ಕುಮಾರಸ್ವಾಮಿ ಕಾಮಿಡಿ ಡಿ ಕೆ ಶಿವಕುಮಾರ್ ನಾಳೆಗೆ ಮುಖ್ಯಮಂತ್ರಿ ಆಗೋದಾದ್ರೆ ನಾವು ಹತ್ತೊಂಬತ್ತು ಜನ ಜೆಡಿಎಸ್ ಶಾಸಕರು ಬೆಂಬಲ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟರು ಅದೇ ಕುಮಾರಣ್ಣಂಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ನೀವು ಎನ್ ಡಿ ಎಲ್ಲಿದ್ದೀರಿ ನಮಗೆ ಸಾಕಷ್ಟು ಬಹುಮತವನ್ನು ಕಾಂಗ್ರೆಸ್ಗೆ ಕರ್ನಾಟಕ ಜನ ಕೊಟ್ಟಿದ್ದಾರೆ ನಿಮ್ಮ ಅವಶ್ಯಕತೆ ಇಲ್ಲ ಎನ್ ಡಿ ಎ ಬಿಟ್ಟು ಬನ್ನಿ ಅಂತ ಹೇಳೋದ್ರ ಮೂಲಕ ಕುಮಾರಸ್ವಾಮಿ ಹೇಳಿಕೆ ಏನು ಕುಮಾರಸ್ವಾಮಿ ಹೇಳಿಕೆ ಕೂಡ ವ್ಯಂಗ್ಯವಾಗಿತ್ತು ಡಿ ಕೆ ಶಿವಕುಮಾರ್ನ ಯಾವುದೇ ಕಾರಣಕ್ಕೂ ಸಿಎಂ ಮಾಡೋದಿಲ್ಲ ಅನ್ನೋ ದಾಟಿನೆಲ್ಲ ಅವರ ಒಂದು ವ್ಯಂಗ್ಯವಾಗಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿಎಂ ಆದರೆ ನಾವು ಬೆಂಬಲ ಕೊಡ್ತೀವಿ ಅಂತ ನೀವೆಲ್ಲ ಡೆಹ್ ದೆಹಲಿಗೆ ಹೋಗಿ ಏನೇನು ಮಾತಾಡಿದಿರಿ ನಮ್ಮನ್ನು ಸಿಲುಕಿಸಬೇಕು ನಮ್ಮ ವಿರುದ್ಧ ಏನೇನು ಷಡ್ಯಂತ್ರ ಮಾಡಿದಿರಿ ಅಂತವೆಲ್ಲ ನಮಗೆ ಗೊತ್ತು ನಿಮ್ಮ ಕಡೆಯವರೆಲ್ಲ ಮಾತಾಡ್ತಿದಾರಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಆ ಜೈಲ್ಗೆ ಏನೇನು ಬೇಕಾ ಪೂರಕ ವಾತಾವರಣ ನಿರ್ಮಾಣ ಮಾಡೋದು ಎಲ್ಲದರಲ್ಲೂ ನೀವು ಭಾಗಿಯಾಗಿದ್ದೀರಿ ಅನ್ನೋ ರೀತಿ ದಾಟಿಯಲ್ಲಿ ಡಿ ಕೆ ಶಿವಕುಮಾರ್ ಕುಮಾರ್ ಕುಮಾರಸ್ವಾಮಿ ಅವರು ತುಂಬ ಹಾಸ್ಯಾಸ್ಪದವಾಗಿ ಅಂದರೆ ಕಾಮಿಡಿ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಕೊಡೋಣ ಅಂತ ಗೊತ್ತು ಅವ್ರನ್ನ ನಾಳೆಗೆ ಏನು ಸಿ ಎಮ್ ಮಾಡಲ್ಲ ಡಿ ಕೆ ಶಿವಕುಮಾರ್ ಅಂತ ಆಗ ಒಂದು ಇರಲಿ ಅಂತ ಒಂದು ಮಾತು ಬಿಟ್ಟರು ಅದಕ್ಕೆ ಅವರ ತಮ್ಮಾಜಿ ಡಿ ಕೆ ಶಿವಕುಮಾರ್ ಕೂಡ ಅವ್ರದ್ದೇ ದಾಟಿ ಉತ್ತರವನ್ನು ಕೊಟ್ಟಿದ್ದಾರೆ ಬಟ್ ಒಂದಂತೂ ಸತ್ಯ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಯಾರೂ ಮಾತಾಡಂಗಿಲ್ಲ ಅಂತ ನನ್ನ ಪರವಾಗಿ ಮಾತಾಡೋ ಇಕ್ಬಾಲ್ ಹುಸೇನ್ಗೂ ನಾನು ನೋಟಿಸ್ ಕೊಡ್ತೀನಿ ಅಂತ ರಾಮನಗರ ಮೇಲೆ ಇಕ್ಬಾಲ್ ಹುಸೇನ್ ಹೇಳಿದ್ರು ಒಂದು ವರ್ಷದ ಮೇಲೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಪರವಾಗಿ ಮಾತಾಡೋರು ಅಷ್ಟೇ ಅಲ್ಲ ನನ್ನ ಪರವಾಗಿ ಮಾತನಾಡೋರ್ಗು ನೋಟಿಸ್ ಕೊಡ್ತೀನಿ ಅಂತ ಎಚ್ಚರಿಕೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಯಾರು ತುಟಿಕ್ ಪಿಟಿ ಕನ್ಬೇಡಿ ಮಾತಾಡಬೇಡಿ ಅನ್ನೋದೇ ಫರ್ಮಾನು ಬಾಯಿ ಗಿಟ್ರೆ ಬಣಿಗೇಡು ಅನ್ನೋ ರೀತಿ ನೀವು ಮಾತಾಡ್ರಲ್ಲಿ ಇನ್ನೊಂದು ಮತ್ತೊಂದು ಮಗದೊಂದಾಗುತ್ತೆ ಆಗುತ್ತೆ ಹಾಗಾಗಿ ಯಾರೂ ಮಾತನಾಡಬೇಡಿ ಮಾಧ್ಯಮಗಳ ಜೊತೆ ಮುಖ್ಯಮಂತ್ರಿ ಯಾರಾಗ್ತಾರೆ ಬದಲಾವಣೆ ತಕ್ಕ ಮಾತಾಡಲೇಬೇಡಿ ಅನ್ನೋ ಫರ್ಮಾನನ್ನು ಓಡಿಸಿದ್ದಾರೆ ಇದೀಗ ಡಿ ಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ತಿವಿತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಿ ಎಂ ಆಗಲ್ಲ ಅಂತ ಈಗ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಎಂ ಆಗಬಾರ್ದು ಲೆಕ್ಕಾಚಾರಕ್ಕೆ ಎಲ್ಲವೂ ಕೂಡ ರಾಜಕೀಯವಾಗಿ ನಡೀತಾ ಇದೆ ಬಟ್ ಡಿ ಕೆ ಶಿವಕುಮಾರ್ ಭವಿಷ್ಯ ಏನು ಅಂತ ಕಂಡುಕಂಡಿದ್ದಾರೆ ಅವ್ರ ಹಣೆ ಬರನ್ನ ಅವ್ರು ಬರ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಬರ್ಕೊಂಡಿದ್ದಾರೆ ಬರ್ಕತ್ತಾ ಇದ್ದಾರೆ ಬಟ್ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಈ ಸರ್ಕಾರ ಇರೋಲ್ಲ ಸರ್ಕಾರ ಇರಲ್ಲ ಅಂತ ಬಟ್ ಏನೇ ಆಗಲಿ ತಮಾಷೆಗೋ ಏನು ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ಬಯಸಿದ್ರಲ್ಲ ಕುಮಾರಸ್ವಾಮಿ ಅವರು ನೋಡೋಣ ಏನಾಗುತ್ತೆ ಮುಂದೆ ಅಂತ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಸಿ ಎಂ ಆಗ್ತಾರ ನೆಕ್ಸ್ಟು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ